ಸ್ನೇಹಿತರೆ ನಮಸ್ಕಾರ. ಕೋಲಾರದ ಕ್ಲಾಕ್ ಟವರ್ ಸಾವಿರದ 1948 ಈ ಒಂದು ಕ್ಲಾಕ್ ಟವರನ್ನು ಕಟ್ಟಲಾಗಿದ್ದು ಸುಮಾರು 74 ವರ್ಷಗಳ ನಂತರ ಇವತ್ತು ಒಂದು ಕೋಲಾರದ ಕ್ಲಾಕ್ ಟವರ್ ಮೇಲೆ ನೋಡಿ ಒಂದು ಬಣ್ಣ ಬಳಿಯಲಾಗಿದೆ, ಹಾಗೆ ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೋಲಾರದ ಕ್ಲಾಕ್ ಟವರ್. ಬಿಗಿ ಭದ್ರತೆಯ ನಡುವೆ ಈ ಒಂದು ಕೆಲಸ ನಡೀತಾ ಇದೆ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಕ್ಲಾಕ್ ಟವರ್ ಅಂತ. ನಮ್ಮ ನಮ್ಮ ದೇಶ ನಮ್ಮ ಹೆಮ್ಮೆ. ಇಲ್ಲಿ ಯಾವುದೇ ಒಂದು ಧರ್ಮದ ಬಗ್ಗೆ ಮಾತಾಡೋದಲ್ಲ, ನಮ್ಮ ದೇಶದ ಬಗ್ಗೆ ಮಾತಾಡಬೇಕು ಎಲ್ಲರೂ. ತುಂಬ ಅದ್ಭುತ ಅಲ್ವಾ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಕೆಲಸ ನಡೀತಾನೆ ಇದೆ. ಕ್ಲಾರಿಟಿ ಇದೆ ಅಂತ ಭಾವಿಸಿದ್ದೇನೆ ವಿಡಿಯೋ. ಕೋಲಾರದ ಪೊಲೀಸ್ ವರಿಷ್ಠಾಧಿಕಾರಿಗಳು ದೇವರಾಜ್ ಸರ್ ಅವರು ಅಲ್ಲಿದ್ದಾರೆ, ಹಾಗೆ ಇಲ್ಲಿನ ಸ್ಥಳೀಯ ಎಲ್ಲ ಮುಖಂಡರು ಸಹ ಇಲ್ಲಿದ್ದಾರೆ. ಅಂದರೆ 4 ಕಡೆಯಿಂದನೂ ಜನರ ಓಡಾಟವನ್ನು ನಿಷೇಧಿಸಲಾಗಿದೆ. ಸೊ ಬಿಗಿ ಪೊಲೀಸ್ ಭದ್ರತೆ ನಡುವೆ ಈ ಒಂದು ಕೆಲಸ ನಡೀತಾ ಇದೆ. ತುಂಬ ಒಂದು ಅದ್ಭುತವಾದ ಕೆಲಸ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು ಈ ನಿಮ್ಮ K0 ಪೇಜ್ನಲ್ಲಿ ಒಂದು ಕೆಲವು ತಿಂಗಳುಗಳ ಹಿಂದೆ ಒಂದು ಪೋಸ್ಟ್ ಹಾಕಿದ್ದೆ, ನಮ್ಮ ಕ್ಲಾಕ್ ಟವರನ್ನು ಕ್ಲಾಕ್ ಟವರ್ನ ಮೇಲೆ ಒಂದು ಭಾರತದ ಧ್ವಜ ಹಾರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇವತ್ತು ಅದು ಸಾಕಾರಗೊಳ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಅವತ್ತು ನಾನು ಸಹ ಸ್ಥಳೀಯವಾಗಿ ಅಧಿಕಾರಿಗಳಿಗೂ ಸಹ ಈ ಒಂದು ಮಾಹಿತಿಯನ್ನು ನೀಡಿದ್ದೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸರ್ ಅಂತ. ಎಲ್ಲ ಪತ್ರಕರ್ತರು ಇಲ್ಲಿದ್ದಾರೆ. ಕ್ಲಾರಿಟಿ ಇದೆ ಅಂತ ಕನ್ಫರ್ಮ್ ಮಾಡಿದ್ದೀರಾ, ಧನ್ಯವಾದಗಳು. ಗಡಿಯಾರ ಹಾಕಬೇಕು ಅಂತ, ಹೌದು ಖಂಡಿತವಾಗಿ ಗಡಿಯಾರ ಎಲ್ಲ ಹಾಕಿ ಕ್ಲೀನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಕೋಲಾರದಲ್ಲಿ ಇದು ದೊಡ್ಡ ಚರ್ಚೆ ಆಗಿತ್ತು, ಹಲವು ವರ್ಷಗಳಿಂದ ದೊಡ್ಡ ಚರ್ಚೆ ವಿಷಯ ಆಗಿತ್ತು. ಕೋಲಾರದ ಕ್ಲಾಕ್ ಟವರ್ ಯಾಕೆ ಹಿಂಗಿದೆ, ಇದು ನಮ್ಮ ದೇಶದ ಸ್ವತ್ತು, ಸಾರ್ವಜನಿಕರ ಆಸ್ತಿ, ಸೊ ಯಾಕೆ ಭಾರತದ ಧ್ವಜವನ್ನು ಹಾರಿಸೋದಿಲ್ಲ ಇಲ್ಲಿ ಅಂತ. ಇವಾಗ ನೋಡಿ ಬಣ್ಣನೂ ಬದಲಾಗಿದೆ, ಸೊ ಬದಲಾವಣೆ ಆಗಿದೆ. ಒಂದು ಅಂತಿಮವಾಗಿ ಬಣ್ಣ ಎಲ್ಲ ಆದಮೇಲೆ ಅಲ್ಲಿ ಮೇಲೆ ನೋಡಿ ಅದು ತೆಗಿತಾ ಇದ್ದಾರೆ. ಇವಾಗ ಅಲ್ಲಿ ರಾಷ್ಟ್ರಧ್ವಜವನ್ನು
ಅಂದರೆ ಇದೆಲ್ಲ ಕಂಪ್ಲೀಟಾಗಿ ಬಣ್ಣ ಎಲ್ಲ ಆದಮೇಲೆ ಮೇಲೆ ರಾಷ್ಟ್ರಧ್ವಜನ ಹಾಕ್ತಾರೆ, ಒಂದು ಆರಿಸ್ಲಾಗುತ್ತೆ. ವಾಯ್ಸ್ ಕೇಳಿಸ್ತಾ ಇದೆಯಾ ಸ್ನೇಹಿತರೆ? ದಯವಿಟ್ಟು ಕನ್ಫರ್ಮ್ ಮಾಡಿ, ಯಾಕಂದರೆ ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕನ್ಫರ್ಮ್ ಮಾಡಿ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ. ಇಲ್ಲ ಇಲ್ಲ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಶೋಕ ಚಕ್ರ ಹಾಕಕ್ಕೆ ಹೇಳ್ರಿ, ಅಶೋಕ ಚಕ್ರ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಬಣ್ಣ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲ ಮಾಡ್ತಾರೆ, ಒಂದೊಂದೇ ಕೆಲಸ ನಡೀತಾ ಇದೆ. ತುಂಬ ಒಂದು ಅದ್ಭುತವಾಗಿದೆ ಇವರ ಒಂದು ಕಾರ್ಯವೈಖರಿ, ಅಂತೂ ಅದ್ಭುತ. ನಮ್ಮ ಕೋಲಾರ ಜಿಲ್ಲೆ ಬದಲಾವಣೆ ಆಗಿದೆ, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಎಲ್ಲರೂ ಅಷ್ಟೇ, ಎಲ್ಲ ಧರ್ಮದವರು ಅಷ್ಟೇ, ನಮ್ಮ ದೇಶ ಅಂದರೆ ಮೊದಲು ಅಂತ ಒಂದು ಭಾವನೆ ಮೂಡಿದೆ. ತುಂಬ ಖುಷಿಯ ವಿಚಾರ, ಯಾಕಂದರೆ ನೋಡ್ಬೋದು ನೋಡಿ, ಎಲ್ಲರೂ ಅವರೇ ನಿಂತು ಒಂದು ಈ ಕೆಲಸವನ್ನು ನೋಡ್ತಿದ್ದಾರೆ, ಮಾಡಿಸ್ತಾ ಇದ್ದಾರೆ. ಕಂಪ್ಲೀಟ್ ಎಲ್ಲ ನಾಲ್ಕು ಕಡೆಯಿಂದನೂ ಬಂದ್ ಮಾಡಲಾಗಿದೆ, ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ನೋಡ್ಬೋದು ನೀವು, ಕೋಲಾರದ ಕ್ಲಾಕ್ ಟವರ್ ಈ ಒಂದು ವೃತ್ತಕ್ಕೆ ಅಬ್ದುಲ್ ಕಲಾಂ ವೃತ್ತ ಅಂತ ಹೆಸರಿಟ್ಟರೆ ತುಂಬ ಖುಷಿಯಾಗುತ್ತೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳು ಇದ್ರ ಕಡೆ ಗಮನ ಹರಿಸಿ, ಈ ಒಂದು ವೃತ್ತಕ್ಕೆ ಅಬ್ದುಲ್ ಕಲಾಂ ಅವರ ಹೆಸರಿಟ್ಟರೆ ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಮಹಾನ್ ವ್ಯಕ್ತಿಯ ಹೆಸರನ್ನು ಇಟ್ಟರೆ ಎಲ್ಲರಿಗೂ ಖುಷಿಯಾಗುತ್ತೆ. ತುಂಬ ಒಂದು ಅದ್ಭುತವಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲೇಬೇಕು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಮೊದಲೇ ಹೇಳಿದಾಗೆ ಇದು ಎಲ್ಲರ ಸ್ವತ್ತು, ಸಾರ್ವಜನಿಕರ ಆಸ್ತಿ ಇದು. ನಾನು ಯಾವುದೇ ಒಂದು ಧರ್ಮದ ಬಗ್ಗೆ ಖಂಡಿತವಾಗಿ ಇಲ್ಲಿ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಸಾರ್ವಜನಿಕರ ಆಸ್ತಿ, ದೇಶ ಮೊದಲು. ಸೊ ದೇಶಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು, ದೇಶಕ್ಕೆ ಗೌರವಿಸಬೇಕು. ಅದೇ ನಿಟ್ಟಿನಲ್ಲಿ ಇಲ್ಲಿ ಒಂದು ಕ್ಲಾಕ್ ಟವರ್ನ ಮೇಲೆ ರಾಷ್ಟ್ರಧ್ವಜ ಹಾಗೆ ಬಣ್ಣವನ್ನು ಒಂದು ಬೆಳೀತಾ ಇರೋದು ತುಂಬ ಖುಷಿಯ ವಿಚಾರ. ಆಗಲೇ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದು ಲೈವ್ ವಿಡಿಯೋ ಅಲ್ಲ, ಬಟ್ ಯಾರೋ ಕಮೆಂಟಲ್ಲಿ ಹಾಕ್ತಿದ್ರು ಇದಕ್ಕೆಲ್ಲ ಲೈವ್ ಮಾಡ್ತೀರಾ, ಬೇರೆ ಮಾಡಲ್ಲ ಏನೋ ಹೇಳಿದ್ರು. ನನಗೆ ಅನ್ನಿಸ್ತು ಹೌದು, ಯಾಕೆ ಲೈವ್ ಮಾಡಬಾರ್ದು ಅಂತ. ಸೊ ಯಾರು ಆವಾಗಲೇ ಕಮೆಂಟ್ ಮಾಡಿದಿರೋ ಅವ್ರಿಗೆ ಧನ್ಯವಾದಗಳು. ಈ ಒಂದು ಕ್ಲಾಕ್ ಟವರ್ ಇದೆಯಲ್ಲ ಸ್ನೇಹಿತರೆ, ಈ ಕಟ್ಟಡವನ್ನು ಸ್ವಾತಂತ್ರ್ಯ ನಂತರ ಅಂದರೆ 1947 ನಮಗೆ ಸ್ವಾತಂತ್ರ್ಯ ಬಂದರೆ 1948 ಒಂದು ಈ ಒಂದು ಕ್ಲಾಕ್ ಟವರನ್ನು ಕಟ್ಟಲಾಗಿದೆ. ಹಾಗೆ ಇದನ್ನು ಕಟ್ಟಿಸಿದವರು ಆಗಿನ ಕೋಲಾರ ಒಂದು ಕೋಲಾರದ ಶ್ರೀಮಂತ ವ್ಯಕ್ತಿಯಾಗಿದ್ದವರು, ಮುಸ್ತಫಾ ಅಂತ. ಸೊ ಅವರು ಕಟ್ಟಿಸಿರುವಂಥ ಒಂದು ಮೈಸೂರಿನ ಮಹಾರಾಜರ ಆಡಳಿತದಲ್ಲಿ ಅವರ ಸೂಚನೆ ಒಂದು ಮೇರೆಗೆ ಕಟ್ಟಿಸಿರುವಂಥ ಈ ಒಂದು ಕ್ಲಾಕ್ ಟವರ್ ಕಟ್ಟಡ ಇದಾಗಿದೆ. ಸೊ 1948 ಅಂದರೆ ಸುಮಾರು 74 ಆಯಿತು. ಅಂದರೆ ಇವತ್ತಿಗೆ ಯಾರಿಗೂ ಈ ಒಂದು ಕ್ಲಾಕ್ ಟವರ್ ಮೇಲೆ ರಾಷ್ಟ್ರಧ್ವಜ ಹಾರಿಸೋದಾಗಿರ್ಬೋದು, ಇಲ್ಲ ಬಣ್ಣ ಬಳಿಯೋದಾಗಿರ್ಬೋದು, ತ್ರಿವರ್ಣ ಧ್ವಜದಲ್ಲಿರೋ ಬಣ್ಣವನ್ನು ಕೇಸರಿ ಬಿಳಿ ಹಸಿರು ಅದನ್ನು ಬಳಿಯೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ವಾ ಅಥವಾ ಯಾರು ಇಲ್ಲಿ ತಲೆ ಕೆಡಿಸ್ಕೊಂಡಿರಲಿಲ್ವ ಗೊತ್ತಿಲ್ಲ. ಬಟ್ ಕೊನೆಯದಾಗಿ ಈ ಒಂದು
ಎಲ್ಲರ ಕನಸು ನೆರವೇರ್ತಾ ಇದೆ. ಅಂದರೆ ಕನಸು ಅನ್ನೋದಕ್ಕಿಂತ ನಮ್ಮ ಒಂದು ದೇಶಭಕ್ತರು, ಎಲ್ಲರೂ ದೇಶಭಕ್ತರೇ ಅಲ್ವಾ, ನಾವೆಲ್ಲ ದೇಶಭಕ್ತರು. ಸೊ ನಮಗೆಲ್ಲ ಒಂದು ಖುಷಿಯ ವಿಚಾರ ಈ ರೀತಿ ನಮಗೆಲ್ಲ ಅನಿಸ್ತಾ ಇದ್ದಿದ್ದು ಕೋಲಾರದಲ್ಲಿ ಇದು ಯಾಕೆ ಕ್ಲಾಕ್ ಟವರ್ ಮೇಲೆ ಈ ರೀತಿ ಮಾಡಿಲ್ಲ, ನಮ್ಮ ಒಂದು ನಮ್ಮ ರಾಷ್ಟ್ರಧ್ವಜ ಅಲ್ವಾ ಇದು, ಯಾವುದೇ ಒಂದು ಹಿಂದೂ ಮುಸ್ಲಿಂ ಬಾವುಟ ವಿಚಾರ ಅಲ್ಲ, ರಾಷ್ಟ್ರಧ್ವಜದ ವಿಚಾರ. ಅದರಲ್ಲಿ ಯಾಕೆ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಒಂದು ಕೊರಗಿತ್ತು. ಅದನ್ನು ಫೈನಲಿ ಆ ಒಂದು ಕೊರಗೆಲ್ಲ ಒಂದು ನಿವಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಇವ್ರಿಗೆಲ್ಲ ತುಂಬ ಧನ್ಯವಾದಗಳು ಹೇಳಬೇಕು, ತುಂಬ ಕಷ್ಟಪಟ್ಟು ಬಂದೋಬಸ್ತ್ ಮಾಡ್ತಿದ್ದಾರೆ ನೋಡಿ ಪೊಲೀಸ್ ಇಲಾಖೆ. ನಿಜವಾಗ್ಲೂ ನಮ್ಮ ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೇವರಾಜ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಅಲ್ಲೇ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ, ಯಾಕಂದರೆ ನಿಮಗೆ ಗೊತ್ತು ಅವರು ಜಿಲ್ಲೆಗೆ ಬಂದಮೇಲೆ ತುಂಬಾ ಬದಲಾವಣೆ ಆಗಲಿ ಕಾಣ್ತಾ ಇದ್ದೀರಾ. ಟ್ರಾಫಿಕ್ ವ್ಯವಸ್ಥೆ ಆಗಿರ್ಬೋದು ಎಲ್ಲನೂ ಅಷ್ಟೇ, ಭದ್ರತೆಯಲ್ಲಂತೂ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಒಂದು ಪೊಲೀಸ್ ಇಲಾಖೆಯ ಪಾತ್ರ ಬಹಳ ದೊಡ್ಡದು. ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂಥ ನಮ್ಮ ಕೋಲಾರ ಜಿಲ್ಲೆಯ ವರಿಷ್ಠಾಧಿಕಾರಿಗಳಾದ ದೇವರಾಜ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೋಡಿ, ಎಲ್ಲರ ಜೊತೆ ಬೆರೆತು ಎಲ್ಲರ ಜೊತೆ ಒಂದು ಫ್ರೆಂಡ್ಲಿಯಾಗಿರ್ತಾರೆ, ಅದೇ ಅವರ ಒಂದು ಸ್ವಭಾವ. ಅವರ ಈ ಒಂದು ಸ್ವಭಾವದಿಂದನೇ ಎಲ್ಲರಿಗೂ ತುಂಬ ಇಷ್ಟ ಆಗೋದು ಇವರು, ದೇವರಾಜ್ ಸರ್ ಅವರು ಎಸ್ ಪಿ, ಕೋಲಾರ ಎಸ್ ಪಿ. ಇಲ್ಲೇ TV9 BTV ಎಲ್ಲ ಪತ್ರಕರ್ತರು ಇಲ್ಲೇ ಇದ್ದಾರೆ, ನಮ್ಮ ಸ್ನೇಹಿತರೆಲ್ಲರೂ ಇಲ್ಲೇ ಇದ್ದಾರೆ. ಈ ಕಡೆ ಪಬ್ಲಿಕ್ TV ರವಿ ಅವರು ಇಲ್ಲಿದ್ದಾರೆ, TV9 ರಾಜೇಂದ್ರ ಸಿಂಹ ಅವರು ಅಲ್ಲಿದ್ದಾರೆ, ಕೋಲಾರ ಜಿಲ್ಲಾ ವರದಿಗಾರರು. ಕಮೆಂಟ್ಸ್ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಸೊ ಇವಾಗ ಒಂದೊಂದೇ ಕಮೆಂಟ್ಸ್ ಓದೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ತುಂಬಾ ಕಮೆಂಟ್ಸ್ ಬರ್ತಾರೋದ್ರಿಂದ ದಯವಿಟ್ಟು ಕ್ಷಮಿಸಿ. ನಿಜವಾಗ್ಲೂ ಸಮಸ್ತ ಜನತೆಗೆ ಧನ್ಯವಾದ ಹೇಳಬೇಕು. ಮಾಸ್ಕ್ ಹಾಕೊಂಡ್ರೇ ಕೆಮ್ಮು ಬರುತ್ತೆ. ಇದು ಕೋಲಾರದ ಕ್ಲಾಕ್ ಟವರ್, ಇನ್ಮೇಲೆ ಒಂದು ಅಬ್ದುಲ್ ಕಲಾಂ ಟವರ್ ಆಗುತ್ತಾ ದಯವಿಟ್ಟು ಹೆಸರಿಟ್ರೆ ತುಂಬ ಖುಷಿಯಾಗುತ್ತೆ.
ನೋಡ್ಬೋದು ಸ್ನೇಹಿತರೆ, ಪೊಲೀಸ್ ಭದ್ರತೆ ವ್ಯವಸ್ಥೆ ಹೆಂಗಿದೆ ಅಂತ. ಇದು ನಮ್ಮ ಕೋಲಾರ ನಗರದ ಕ್ಲಾಕ್ ಟವರ್ ವೃತ್ತ. ಇದು ಕ್ಲಾಕ್ ಟವರ್. ತುಂಬ ಖುಷಿಯ ವಿಚಾರ. ಇಷ್ಟೊಂದು ಭದ್ರತೆ ಏಕೆ ಬೇಕಿತ್ತು ಅಂತ ತುಂಬ ಜನ ಆವಾಗಲೇ ಕಮೆಂಟ್ ಮಾಡಿದ್ರು. ಬಟ್ ಅವ್ರಿಗೆಲ್ಲ ಹೇಳೋದೊಂದೇ, ಯಾವುದೇ ಒಂದು ಹಬ್ಬದ ದಿನಗಳಲ್ಲೂ ಸಹ ಭದ್ರತೆಯನ್ನು ಒದಗಿಸಲಾಗುತ್ತೆ. ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು ಅಂತ. ಸೊ ಅದಕ್ಕೋಸ್ಕರ ಅಷ್ಟೇ ಈ ಒಂದು ಭದ್ರತೆ. ಅದು ಬಿಟ್ಟು ನಮ್ಮ ದೇಶದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಯಾರ ಅಪ್ಪಣೆನೂ ಬೇಕಿಲ್ಲ, ಯಾರೂ ಅದಕ್ಕೆ ವಿರೋಧ ಮಾಡೋದು ಇಲ್ಲ. ವಿರೋಧ ಮಾಡಿದ್ರೆ ಅವರು ನಮ್ಮ ದೇಶಕ್ಕೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರೆ ಅಂತಲೇ ಅರ್ಥ. ನಿಜ ಅಲ್ವಾ ಸ್ನೇಹಿತರೆ? ಇನ್ನು ತುಂಬ ಸಮಯ ಆಗುತ್ತೆ ಅನಿಸುತ್ತೆ, ಇನ್ನೂ ಒಂದು 1 hour ಮೇಲಾಗುತ್ತೆ ಈ ಒಂದು ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ನೋಡ್ಬೋದು ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ ನೋಡಿ. ತುಂಬ ಒಂದು ಪ್ಲ್ಯಾಂಡಾಗಿ ಅಚ್ಚುಕಟ್ಟಾಗಿ ಈ ಒಂದು ಕೆಲಸವನ್ನು ಮಾಡಿಸ್ಲಾಗ್ತಾ ಇದೆ. ಎಲ್ಲರೂ ಹೆಮ್ಮೆಯಿಂದ ಹೇಳಿ ಜೈ ಹಿಂದ್ ಅಂತ. ನನ್ನ ದೇಶ ನನ್ನ ಹೆಮ್ಮೆ. ಸಾವಿರದ 1948 ಕಟ್ಸಿರುವಂಥ ಕ್ಲಾಕ್ ಟವರ್ ಕಟ್ಟಡ ಇದು. ಅಲ್ಲಿ ಮೇಲೆ ನೋಡ್ಬೋದು ನೀವು, ಅಲ್ಲಿ ಮುಸ್ತಫಾ ಅಂತ ಅಲ್ಲಿ ಬರೆದಿದ್ದಾರೆ. ಸೊ ಅವರೇ ಕಟ್ಸಿರುವಂಥ ಒಂದು ಕ್ಲಾಕ್ ಟವರ್ ಕಟ್ಟಡ ಇದು. ಇದು ನಮ್ಮ ದೇಶದ ಆಸ್ತಿ, ಪ್ರೌಡ್ ಟು ಬಿ ಇಂಡಿಯನ್. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಎಲ್ಲರೂ ಸೇರಿಕೊಂಡು ನೋಡಿ, ಎಲ್ಲರೂ ಸೇರಿಕೊಂಡು ಈ ಒಂದು ಮಹಾನ್ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಿಜವಾಗ್ಲೂ ಎಲ್ಲರಿಗೂ, ಪ್ರತಿಯೊಂದು ಧರ್ಮದ ಎಲ್ಲ ಮುಖಂಡರಿಗೂ ನಿಜವಾಗ್ಲೂ ಧನ್ಯವಾದಗಳು ಹೇಳಲೇಬೇಕು. ಪೊಲೀಸ್ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು. ಈ ನಿಮ್ಮ K07 ಪೇಜ್ನಲ್ಲಿ ನಮ್ಮ ಕೋಲಾರದ ಎಲ್ಲ ಒಂದು ಮಾಹಿತಿಗಳನ್ನು, ಪ್ರಮುಖ ಸ್ಥಳಗಳನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀವಿ. ಹಾಗೆ ಈ ರೀತಿಯ ಒಂದು ಯಾವುದಾದ್ರೂ ಸಮಾಜಮುಖಿ ಕೆಲಸಗಳಿದ್ದರೆ, ನಾವು ನಿಜವಾಗ್ಲೂ ತುಂಬ ತಿಂಗಳುಗಳಿಂದ ಇದ್ರ ಬಗ್ಗೆ ಅಭಿಯಾನ ನಡೆಸ್ತಾನೆ ಇದ್ವಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೂ ಸಹ ತುಂಬ ಮನವಿ ಮಾಡಿದ್ವಿ. ಸೊ ಎಲ್ಲರೂ ಮನಸ್ಸು ಮಾಡಿದ್ರಿಂದ ಇವತ್ತು ಕೋಲಾರದ ಕ್ಲಾಕ್ ಟವರ್ ಈ ರೀತಿ ಬದಲಾವಣೆ ಆಗಿದೆ. ಕೋಲಾರಕ್ಕೆ ಒಂದು ತುಂಬ ಒಳ್ಳೆಯ ಅಧಿಕಾರಿಗಳು ಈಗ ಇದ್ದಾರೆ, ಬಂದಿದ್ದಾರೆ. ಸೊ ಕೋಲಾರವನ್ನು ಇನ್ನೂ ಒಂದು ಅಭಿವೃದ್ಧಿಯತ್ತ ಒಂದು ತೆಗೆದುಕೊಂಡು ಹೋಗಬೇಕು ಅಂದರೆ ಈ ರೀತಿಯ ಏನಂತಾರೆ, ಧರ್ಮಗಳ ಬಗ್ಗೆ ಏನು ವೈಮನಸ್ಸು ಇಲ್ಲದೆ ನೋಡಿ, ಎಲ್ಲರೂ ಒಗ್ಗಟ್ಟಾಗಿ ಈ ರೀತಿಯ ಕೆಲಸಗಳನ್ನು
ಮಾಡಿಕೊಂಡು ಎಲ್ಲರೂ ಕೈ ಜೋಡಿಸುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾ ಇರುವಂಥ ಎಲ್ಲರಿಗೂ, ಎಲ್ಲ ಅಧಿಕಾರಿಗಳಿಗೆ, ರಾಜಕಾರಣಿಗಳಾಗಿರ್ಬೋದು, ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಕೆಟ್ಟ ಕೆಲಸಗಳು ಮಾಡಿದಾಗ ಅಧಿಕಾರಿಗಳನ್ನ ಬೈತೀವಿ, ಅದೇ ಒಳ್ಳೆ ಕೆಲಸಗಳು ಮಾಡಿದಾಗ ಅಧಿಕಾರಿಗಳನ್ನಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಒಂದು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಬೆಳಗ್ಗೆ 5:30 ಇಲ್ಲಿ ಬಂದು ಕೆಲಸ ಶುರು ಮಾಡಿರೋದು. ಇವಾಗ 12 ಗಂಟೆ ಆಯಿತು ಅನಿಸುತ್ತೆ, ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಸೊ ಇಲ್ಲಿವರೆಗೂ ಇಷ್ಟು ಕೆಲಸ ಆಗಿದೆ. ಇನ್ನು ಒಂದು 1 ಅವರಲ್ಲಿ ಕ್ಲಾಕ್ ಟವರ್ನ ಮೇಲೆ ತ್ರಿವರ್ಣ ಧ್ವಜ ಹಾರುತ್ತೆ. ಐ ಥಿಂಕ್ ಇಲ್ಲ ಅಂದರೆ ಕೇಳಬೇಕು, ಮುಂದಿನ ದಿನಗಳಲ್ಲಿ ಆರಿಸ್ಲಾಗುತ್ತಾ, ಇವತ್ತೇ ಆರಿಸ್ತಾರಂತ. ಯಾಕಂದರೆ ಯಾವಾಗಂದರೆ ಆವಾಗ ಆರಿಸೋದಕ್ಕೆ ಆಗೋದಿಲ್ಲ, ಅದಕ್ಕೂ ಒಂದು ನಿಯಮಾವಳಿ ಅಂತ ಇದೆ. ಸೊ ನೋಡೋಣ. ಬಟ್ ಟವರ್ ಮಾತ್ರ ಈಗಿದೆ, ತುಂಬ ಬದಲಾವಣೆ ಆಗಿದೆ, ತುಂಬ ಒಂದು ಅದ್ಭುತವಾದ ಕೆಲಸವನ್ನು ನಮ್ಮ ಜಿಲ್ಲೆಯ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಎಲ್ಲ ಧರ್ಮಗಳ ಮುಖಂಡರುಗಳಾಗಿರ್ಬೋದು, ತುಂಬ ಧನ್ಯವಾದಗಳು ಎಲ್ಲರಿಗೂ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನನಗೆ ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಅನಿಸುತ್ತೆ, ಎಲ್ಲೋ ಒಂದು ಸ್ಥಳದಲ್ಲಿ ಈ ರೀತಿ ಒಂದು ಟವರ್ಗೆ ಒಂದು ಭಾರತದ ತ್ರಿವರ್ಣ ಕೇಸರಿ ಬಿಳಿ ಹಸಿರು ಒಂದು ಬಣ್ಣಗಳನ್ನು ಬಳಿದು ರಾಷ್ಟ್ರಧ್ವಜ ಸೊ ಆರಿಸಿದ್ದನ್ನು ನೀವು ನೋಡಿರ್ತೀರಾ. ಸೊ ಆವಾಗ ನನಗನ್ಸಿದ್ದು, ಯಾಕೆ ನಮ್ಮ ಕೋಲಾರದಲ್ಲೂ ಆ ರೀತಿ ಆಗಬಾರ್ದು? ಯಾಕಂದರೆ ಆಬ್ವಿಯಸ್ಲಿ ಎಲ್ಲರೂ ನಮ್ಮ ದೇಶದವರೇ ಅಲ್ವಾ, ನಮ್ಮ ಭಾರತೀಯರು ಎಲ್ಲರೂ ಇರೋದು. ಸೊ ಯಾಕೆ ನಮ್ಮ ಭಾರತದಲ್ಲಿ ಭಾರತದ ರಾಷ್ಟ್ರಧ್ವಜ ಆರಿಸೋದಕ್ಕೆ ಇಷ್ಟೊಂದು ಮೀನಾಮೇಷ ಅಂತ ನನಗೆ ಅನಿಸ್ತಿತ್ತು. ಸೊ ಫೈನಲಿ ಕೋಲಾರದ ಕ್ಲಾಕ್ ಟವರ್ ರವಿ ಅವರಲ್ಲಿ ಅಲ್ಲಿದ್ದಾರಾ? ರಂಗನಾಥ್ ಸರ್ ಮಾತಾಡ್ತಾರ ಇವತ್ತು ಬಿಗ್ ಬುಲೆಟಿನಲ್ಲಿ ಇದ್ರ ಬಗ್ಗೆ?
ಇಲ್ಲಿ ಪಬ್ಲಿಕ್ ಟಿ ವಿ ವರದಿಗಾರಿದ್ದರು, ಅವ್ರ ಹತ್ರ ಮಾತಾಡ್ತಿದ್ದೆ. ತುಂಬ ಜನ ಬೆಳಗ್ಗೆನೂ ಅಷ್ಟೇ, ಬೆಳಗ್ಗೆ ಫಸ್ಟು ಪೋಸ್ಟ್ ಮಾಡಿದೆ ಒಂದು ಕೋಲಾರದಲ್ಲಿ ಒಂದು ಕ್ಲಾಕ್ ಟವರ್ ಬದಲಾಗ್ತಾಯಿದೆ ಅಂತ. ಸೊ ಆಗ ತುಂಬ ಜನ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಕೇಳಿದ್ರು. ಸೊ ಫೈನಲಿ ಇವಾಗ ಲೈವ್ ಬಂದು ನಿಮಗೆಲ್ಲ ಕ್ಲಾಕ್ ಟವರನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನೋಡಿ ಅಲ್ಲಿದ್ದಾರೆ, ಅಲ್ಲಿ ನೋಡಿ, ಇಲ್ಲಿ ಹೋಗ್ತಿದ್ದಾರೆ ನೋಡಿ ಒಬ್ಬರೇ. ಇವರೇ ಪಬ್ಲಿಕ್ ಟಿ ವಿ ವರದಿಗಾರರು, ಕೋಲಾರ ಜಿಲ್ಲೆ ವರದಿಗಾರರು ರವಿ ಅಂತ. ತುಂಬ ಜನ ಇಲ್ಲಿಗೆ ಬರೋದಕ್ಕಾಗದೆ ಒಂದು ಬೇರೆ ಬೇರೆ ಸ್ಥಳಗಳಲ್ಲಿ ಇರ್ತೀರಾ, ಕೋಲಾರದಲ್ಲೇ ಇದ್ದು ಈ ಒಂದು ಪರ್ಟಿಕ್ಯುಲರ್ ಸ್ಥಳಕ್ಕೆ ಬರೋದಕ್ಕೆ ಅನುಮತಿ ಇರೋದಿಲ್ಲ. ಸೊ ಎಲ್ಲರಿಗೂ ಅವರೆಲ್ಲರಿಗೂ ಈ ಒಂದು ಕ್ಲಾಕ್ ಟವರನ್ನು ತೋರಿಸುವಂಥ ಪ್ರಯತ್ನ. ಆಗಲೇ ನೋಡಿದೆ ಇವಾಗ, ಇದು ಅಶೋಕ ಚಕ್ರದ್ದು ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಸ್ಟಿಕ್ಕರ್ಸ್ ಎಲ್ಲ. ಅಲ್ಲಿ ಅದನ್ನು ಸ್ಟಿಕ್ಕರ್ ಹಾಕಿ ಅದ್ರ ಪ್ರಕಾರ ಇವರು ಪೇಂಟ್ ಮಾಡ್ತಾರೆ ಅನಿಸುತ್ತೆ. ವಿಡಿಯೋ ಕಾಲ್ ಎಲ್ಲ ಮಾಡ್ತಾರೆ, ದಯವಿಟ್ಟು ವಿಡಿಯೋ ಕಾಲ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಹಾಂ ಸ್ನೇಹಿತರೆ, ಫ್ಲ್ಯಾಗು ಹಾಯಿಸ್ಟ್ ಮಾಡ್ತಾರೆ ಸ್ನೇಹಿತರೆ, ಫ್ಲ್ಯಾಗ್ ಹಾಕ್ತಾರೆ. ಈಗ ತಾನೇ ಕನ್ಫರ್ಮ್ ಮಾಡಿದ್ರು, ಯಾಕಂದರೆ ಅಲ್ಲಿ ನೋಡಿ ಮೇಲೆ ಇದೆಯಲ್ಲ ಆ ಜಾಗ, ಆ ಜಾಗದಲ್ಲಿ ಒಂದು ಭಾರತದ ಧ್ವಜವನ್ನು, ರಾಷ್ಟ್ರ ಧ್ವಜವನ್ನು ಆರಿಸಲಾಗುತ್ತೆ. ಎಲ್ಲರಿಗೂ ತುಂಬ ಖುಷಿಯಾಗಿರುತ್ತೆ, ಎಲ್ಲ ದೇಶಭಕ್ತರಿಗೆ. ಆಬ್ವಿಯಸ್ಲಿ ಭಾರತದಲ್ಲಿ ಹುಟ್ಟಿದ್ದಾರೆ ಅಂದಮೇಲೆ ಭಾರತದಲ್ಲಿರೋರೆಲ್ಲರೂ ಭಾರತ ಮಾತೆಯ ಮಕ್ಕಳೇ ಆಗ್ತಾರೆ. ಭಾರತದ ಒಂದು ದೇಶದ ಮೇಲೆ ಎಲ್ಲರಿಗೂ ಋಣ ಅನ್ನೋದು ಇದ್ದೇ ಇರುತ್ತೆ. ಆ ಋಣವನ್ನು ತೀರಿಸ್ಕೊಳ್ಬೇಕು ಅಂದರೆ ಭಾರತ ಮಾತಕ್ಕೆ ಜೈ ಅನ್ನಿ ಸಾಕು, ಅಷ್ಟೇ ಸಾಕು, ಇನ್ನೇನು ಬೇಡ. ಅದೊಂದು ಮಾತು ಹೇಳಿಬಿಡಿ, ಆ ಒಂದು ದೇಶದ ಋಣ ತೀರಿಸ್ದಂಗೆ ಆಗುತ್ತೆ. ಯಾರೇ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ನೀವು ಹಿಂದೂ ಆಗಿರಿ, ಮುಸ್ಲಿಮ್ ಆಗಿರಿ, ಬೌದ್ಧ, ಜೈನ, ಕ್ರೈಸ್ತ, ಯಾರೇ ಆಗಿರಿ, ಜೈ ಹಿಂದ್ ಭಾರತ್ ಮಾತಕ್ಕೆ ಜೈ ಅನ್ಬಿಡಿ ಸಾಕು, ಈ ದೇಶದ ಋಣ ತೀರಿಸ್ದಂಗೆ. ಇಲ್ಲೇನೋ ಚರ್ಚೆ ನಡೀತಾ ಇದೆ ಐ ಥಿಂಕ್, ಅಲ್ಲಿ ರಾಷ್ಟ್ರಧ್ವಜ ಆರಿಸೋದಕ್ಕೆ ಆ ಜಾಗ ಹಾಕಿರ್ಬೋದು, ಆ ಒಂದು ಚರ್ಚೆ ನಡೀತಾ ಇರೋದು. ಕೋಲಾರದ ಈ ಒಂದು ಸ್ಥಳಕ್ಕೂ ಒಂದು ಕಳೆ ಬಂತು ಅಂತ ಹೇಳ್ಬೋದು. ಇಷ್ಟು ದಿನ ಕಳೆ ಗುಂದಿತ್ತು, ಇವಾಗ ಹೊಸದಾಗಿ ಒಂದು ಕಳೆ ಬಂದಿದೆ. ತುಂಬ ಜನ ನಾವೆಲ್ಲರೂ ಟವರ್ ಮುಖಾಂತರನೇ ಬಸ್ ಸ್ಟ್ಯಾಂಡ್ಗೆ ಹೋಗೋದಾಗಿರ್ಬೋದು, ಈ ಕಡೆ ಬೈಪಾಸ್ಗಾಗಿರ್ಬೋದು, ಮಾರ್ಕೆಟ್ಗಾಗಿರ್ಬೋದು, ಎಲ್ಲನೂ ಇದ್ರ ಮೂಲಕನೇ ಹೋಗ್ತಾಯಿದ್ವಿ. ಸೊ ಈಗ ಈ ವೃತ್ತಕ್ಕೆ ಒಂದು ಕಳೆ ಬಂದಿದೆ, ನಿಜ ಅಲ್ವಾ ಸ್ನೇಹಿತರೆ? ತುಂಬ ಜನಕ್ಕೆ ಮನಸ್ಸಲ್ಲಿ ನಿನ್ನೆವರೆಗೂ ಬೆಳಗ್ಗೆ 5:30 ಮನಸ್ಸಲ್ಲಿತ್ತು ಇದೆಲ್ಲ ಸಾಧ್ಯ ಆಗೋ ಮಾತಲ್ಲ ಅಂತ. ನನಗೆ ಆ ರೀತಿ ಅನಿಸಿರಲಿಲ್ಲ, ಯಾಕಂದರೆ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ನನಗನ್ಸಿತ್ತು. ಯಾಕಂದರೆ ಯಾರೂ ವಿರೋಧ ಮಾಡಲ್ಲ,
ರಾಷ್ಟ್ರಧ್ವಜ ಆರಿಸ್ತೀವಿ ಅಂದರೆ ಯಾರು ವಿರೋಧ ಮಾಡೋದಿಲ್ಲ, ನಿಜ ಅಲ್ವಾ? ನಾವು ಯಾವುದೇ ಒಂದು ಧರ್ಮದ ಬಗ್ಗೆ ಇಲ್ಲೇನು ಮಾಡ್ತಿಲ್ಲ. ನಮ್ಮ ದೇಶದ ನಮ್ಮ ರಾಷ್ಟ್ರಧ್ವಜವನ್ನು ಆರಿಸುವ ಒಂದು ಮಹಾನ್ ಕಾರ್ಯಕ್ಕೆ ಒಂದು ಕೈ ಹಾಕೋದ್ರಲ್ಲಿ ಏನು ತಪ್ಪಿತ್ತು? ಸೊ ಫೈನಲಿ ಇವತ್ತಾಗ್ತಿದೆ, ಎಲ್ಲರೂ ಖುಷಿ ಪಡೋಣ. ಹಾಂ ಹೌದು ಸರ್, ತುಂಬ ಖುಷಿ ಸರ್, ಒಳ್ಳೆ ಕೆಲಸ ಮಾಡ್ತೀರಾ ನೀವು. ಹೌದು ಇಲ್ಲಿ ಜನ ಸೇರಿದ್ದೆಲ್ಲ ಒಂದೇ ಉದ್ದೇಶ, ಇಲ್ಲಿ ಒಳ್ಳೆ ಕೆಲಸ ಚೆನ್ನಾಗಿ ಆಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ನಿಜವಾಗ್ಲೂ ಒಂದು ಖುಷಿಯ ವಿಚಾರ ಏನಂದರೆ, ಎಲ್ಲರೂ ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡದೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಈ ರೀತಿಯ ಈ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ದೂರದಿಂದ ನೋಡ್ತಾ ಇದ್ದಾರೆ, ಜನತೆ ಯಾರಿಗೂ ಇಲ್ಲಿ ಅವಕಾಶ ಇಲ್ಲ. ಸೊ ದೂರದಿಂದ ನೋಡ್ತಾ ಇದ್ದಾರೆ, 100-200 meters ವರೆಗೂ ಜನಕ್ಕೆ ಅವಕಾಶ ಇಲ್ಲ. ಕೋಲಾರದ ಫ್ಲಾಗ್ ಟವರ್ ವೃತ್ತ, ಅಬ್ದುಲ್ ಕಲಾಂ ವೃತ್ತ ಮಾಡಿ ದಯವಿಟ್ಟು ಎಲ್ಲ ಜನತೆಯ ಆಗ್ರಹ ಟವರ್ಗೂ ದೂರ ಇದೆ. ಸಾರಿ ಸೊ ಜನತೆಯ ಪರ ಜನತೆಯ ಕಡೆಯಿಂದ ದಯವಿಟ್ಟು ಮನವಿ ಮಾಡ್ತಿದ್ದೇನೆ ಈ ಒಂದು ಟವರ್ಗೆ. ಅಬ್ದುಲ್ ಕಲಾಂ ಟವರ್ ಅಂತ ಹೆಸರಿಟ್ಟರೆ ತುಂಬ ಖುಷಿಯಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮೇಲೆ ಒಂದು ರಾಷ್ಟ್ರಧ್ವಜವನ್ನು ಆರಿಸಲಾಗುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಲೈವ್ ಮಾಡಲಾ ಅಂತ ನೋಡ್ತಾ ಇದ್ದೇನೆ, ನೋಡೋಣ. ಪಾಕಿಸ್ತಾನ್ ಲೋಗೋ ಯಾವುದೂ ಇಲ್ಲ, ದಯವಿಟ್ಟು ತಪ್ಪು ಸಂದೇಶವನ್ನು ರವಾನಿಸಬೇಡಿ.
ಅದು ಮೇಲೆ ಕಂಬ ಇರೋದು ರಾಷ್ಟ್ರಧ್ವಜ ಹಾಕೋದಕ್ಕೆ. ಸೊ ಕೊನೆವರೆಗೂ ವೆಯ್ಟ್ ಮಾಡಿ ಯಾವ ರೀತಿ ಈ ಕೆಲಸ ಆಗುತ್ತೆ ಅಂತ ನೋಡೋಣ. ಎಲ್ಲರೂ ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ನೋಡಿ, ಎಲ್ಲರೂ ಒಂದು ಕಾತರದಿಂದ ಕಾಯ್ತಾ ಇದ್ದಾರೆ. ಈಗ ಇನ್ನೇನು ಕೆಲವೇ ಹೊತ್ತಲ್ಲಿ ಅಲ್ಲಿ ಒಂದು ರಾಷ್ಟ್ರಧ್ವಜವನ್ನು ಹಾರಿಸಲಾಗುತ್ತೆ. K07 ಅಂತ. K07 ಕೆಳಗಿದೆ, ಸೆಂಟ್ರ್ ಸೆಕೆಂಡ್ ಇದೆ ನೋಡಿ, ಅದು ಹಾಂ ಇದೆಯಾ? ಹಾಂ, ಅದರಲ್ಲಿ ಲೈವ್ ಬರ್ತಾ ಇದೆ ನೋಡಿ. ಇಲ್ಲಿ ಕೆಲವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮಾತಾಡ್ತೀರಾ ಲೈವಲ್ಲಿ ಏನಾದರೂ? ಸರ್, ಏನು ಮಾಡಬೇಕು? ಅಲ್ಲ, ಈ ಹೆಂಗೆ ಅನಿಸ್ತದೆ ನಿಮಗೆ? ಒಂಥರ ಬೇಜಾರು ಅಂತ ಸರ್. ಅಲ್ಲ, ಹೆಂಗೆ ಅನಿಸ್ತದೆ ಕ್ಲಾಕ್ ಟವರಲ್ಲಿ ಈ ರೀತಿ ಮಾಡ್ತಿರೋದು? ಸರ್, ನಾವು ಹಿರಿಯವ್ರು ಮಾತಾಡ್ತಾರೆ, ನಾವು ಮಾಡೋಕೆ ಇಷ್ಟ ಬಿಡಲ್ಲ. ನಮ್ಮ ಮುಸ್ತಫ ಮಾತಾಡ್ತೇನೆ. ಸರಿ ಸರಿ, ಇಲ್ಲಿ ಈ ರೀತಿ ಮಾಡ್ತಾರೆ ಯಾವ ಥರ ಖುಷಿ ಆಗ್ತಿದೆಯಾ ಏನು ಅಂತ ಒಂದು ಮಾತಾಡ್ತೀರಾ, ನಿಮ್ಮ ಅನಿಸಿಕೆ ತಿಳಿಸಿ. ಇದು ನನ್ನ ಹೆಸರು ಮುಸ್ತಫ MP ಅಂತ ಹೇಳಿಬಿಟ್ಟು ನಾನು ಇದೇ ಕ್ಲಾಕ್ ಟವರ್ ಬಿಡಿ, ನಾನು ಕಾಣಿಸ್ತಾ ಇದ್ದೀನಿ ಅದಕ್ಕೆ. ನನ್ನ ಹೆಸರು ಮುಸ್ತಫ MP ಅಂತ ಹೇಳಿಬಿಟ್ಟು. ಸೊ ಇದು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅವ್ರು ಏನೇನೋ ಹೇಳಿದ್ರು. ನಮ್ಮ ಸಾಂಸದರಾಗಿರೋರು ಇಲ್ದಿರೋದನ್ನೆಲ್ಲ ಕ್ರಿಯೇಟ್ ಮಾಡಿ ನ್ಯೂ ಕಾಂಟ್ರವರ್ಸಿ ಇದು ಮಾಡಿದ್ರು. ಸುಮಾರು ವರ್ಷಗಳಿಂದ ಇದು ಇತ್ತು, ಯಾರಿಗೂ ಏನೂ ಅಭ್ಯಂತರ ಇರಲಿಲ್ಲ. ನಮ್ಮ ಸುಮಾರು ಹಿಂದೂ ಬಾಂಧವರು ಏನಿದ್ರು ಅವರೆಲ್ಲ ನಮಗೆ ಆರಾಮಾಗಿ ಏನು ಯಾವತ್ತೂ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಏನಾಗ್ತಾ ಇದೆ, ರಾಷ್ಟ್ರಧ್ವಜ ಇಲ್ಲಿ ಆಗ್ತಾ ಇದ್ದಾರೆ, ಫ್ಲ್ಯಾಗ್ ಹೋಸ್ಟ್ ಮಾಡ್ತಾ ಇದ್ದಾರೆ. ನಮಗೂ ಹೃದಯಪೂರ್ವಕ ಖುಷಿ ಆಗ್ತಾ ಇದೆ, ನಾವು ತುಂಬ ಖುಷಿಯಾಗಿದ್ದೀರಿ. ಇದು ನಮ್ಮ ಕೆಲಸ. ಇದು ಆ ಥರ ಪರಿಸ್ಥಿತಿ ಬಂದರೆ ನಾವು ನಮ್ಮ ಎದೆ ಸೀಲಿ ನಾವು ರಾಷ್ಟ್ರಧ್ವಜನ ಹಾರಿಸೋಕ್ಕೆ ನಾವು ಸಿದ್ಧರಾಗಿರ್ತೀವಿ. ಯಾವುದೇ ರಾಜಕೀಯ ಇಲ್ಲ, ರಾಜಕೀಯ ಬೇಡ ಬೇಡ ಇದರಲ್ಲಿ ನಮಗೆ ರಾಜಕೀಯ ಇಲ್ಲ ಇಲ್ಲ ಇದರಲ್ಲಿ ರಾಜಕೀಯನೂ ಬೇಡ ನಮಗೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಿರೋದು. ಹಾಂ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಮಗೆ ಯಾವುದೇ ಥರ ಅಭ್ಯಂತರ ಇಲ್ಲ ಯಾರಿಂದನೂ. ಬಟ್ ಹೊಸ ಹೊಸ ಇದು ಇದನ್ನು ತಗೊಂಡು ಯಾರೋ ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಹೊಸ ಹೊಸ ಕಾಂಟ್ರವರ್ಸಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೆ ನಾವು ಒಂದು ಯುವಕನಾಗಿ ನಾನು ಅವ್ರಿಗೆ ಹೇಳ್ತೀನಿ, ಆ ಥರ ಯಾವುದೇ ಒಂಥರ ಇದು ಈ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು. ಸೊ ಕೋಲಾರಿಗೆ ನಿಮ್ಗೆ ಹೆಮ್ಮೆ ಇದೆ? ಏನು ಅಲ್ಲ, ಇದೆಲ್ಲ ಮಾಡ್ತಿರೋದು ಒಂದು ಖುಷಿಯಾಗಿದೆ. ನಾನು ಭಾರತ ದೇಶ ಅಲ್ಲಿ ಹುಟ್ಟಿ ಬೆಳೆದಿರೋನು, ನನಗೆ ಖುಷಿ ಇರಲ್ವಾ ಸರ್? ತುಂಬ ಖುಷಿ ಆಗುತ್ತೆ ನಿಮ್ಮ ಮಾತು. ನಾನು ತುಂಬಾನೇ ನಮಗೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಹಾರ್ಟ್ಲಿ ಐ ಆಮ್ ವೆರಿ ಹ್ಯಾಪಿ ಟುಡೇ. ಬಿಕಾಸ್ ಏನಂದರೆ, ಇದು ಯಾರೋ ಬೇರೆಯವರು ಬಂದು ಮಾಡೋ ಕೆಲಸ ಇಲ್ಲ, ನಾವೇ ಖುದ್ದಾಗಿ ನಾವು ಮಾಡ್ತೀವಿ, ನಮಗೇನು ಅಭ್ಯಂತರ ಇಲ್ಲ. ಯಾರೋ ಬಂದು ಮಾಡೋಕ್ಕೆ ಅದಕ್ಕೆ ಲಾಯಕ್ಕಾಗಿದೆ ನಾನು ಇಲ್ಲ. ಸರಿ, ಧನ್ಯವಾದ. ಲೈವ್ ಲೈವ್ ಮಾಡ್ತಿದ್ದೀನಿ ಅಣ್ಣ. ಅಣ್ಣ, ಏನ ಮಾತಾಡಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಬೆಂಗಳೂರಲ್ಲಿ.
ಅದ್ಭುತವಾಗಿ ಈಗ ತಾನೇ ಒಬ್ರು ಮಾತಾಡಿದ್ರು. ಸೊ ತುಂಬ ಹೆಮ್ಮೆ ಇದೆ, ತುಂಬ ಖುಷಿಯಾಗುತ್ತೆ ಅಂತ. ಇನ್ನೂ ಒಂದು ಅರ್ಧ ಗಂಟೆ ಆಗ್ಬೋದು. ಸೊ ಇಲ್ಲಿ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಎಲ್ಲ ಪೊಲೀಸ್ ಇಲಾಖೆ ನೋಡಿ ಎಷ್ಟು ಕಷ್ಟಪಟ್ಟು ಒಂದು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರಂತ. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ನೋಡಿ. ಸೊ ಎಲ್ಲರಿಗೂ ಧನ್ಯವಾದಗಳು ಹೇಳಲೇಬೇಕು. ಇಲ್ಲಿ ಎಲ್ಲರ ಒಂದು ಮನಸ್ಸಿನ ಮಾತು ಒಂದೇ, ನಾವು ಒಂದು ಒಳ್ಳೆ ಮನಸ್ಸಿಂದ ಒಂದು ಭಾರತೀಯನಾಗಿ ಈ ಒಂದು ಕೆಲಸಕ್ಕೆ ಸಮ್ಮತಿ ಕೊಟ್ಟಿದ್ದೀವಿ, ಈ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಆದರೆ ಇದರಲ್ಲಿ ರಾಜಕೀಯ ಇರಬಾರ್ದು ಅನ್ನೋದು ಎಲ್ಲರ ಒಂದು ಮಾತುಗಳು. ಈಗಲೂ ವಿಡಿಯೋ ಕ್ಲಾರಿಟಿ ಇದೆ ಅಂತ ಭಾವಿಸಿದ್ದೇನೆ ಸ್ನೇಹಿತರೆ, ದಯವಿಟ್ಟು ಕನ್ಫರ್ಮ್ ಮಾಡಿ ವಿಡಿಯೋ ಕ್ಲಾರಿಟಿ ಇದೆಯಾ ಅಂತ. ಯಾರಾದರೂ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ಅಲ್ಲಿ ನೋಡಿ ಮೇಲೆ ಎಲ್ಲ ತೆಗೆಸಿದ್ದಾರೆ, ಈಗ ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನಮ್ಮ ಕೋಲಾರದ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಕ್ಷಣಾಧಿಕಾರಿಗಳಾದ ದೇವರ ಸರ್ ಹತ್ರ ನಮ್ಮ ಜಿಲ್ಲೆಯ ಬಗ್ಗೆ ತುಂಬ ಮಾತಾಡಿದೆ. ಅವರು ನಮ್ಮ ಜಿಲ್ಲೆಯವರೇ ಅಲ್ವಾ? ಸೊ ಅವರಿಗೆ ತುಂಬ ಕನಸಿದೆ
ನಮ್ಮ ಕೋಲಾರದಲ್ಲಿ ಒಂದು ಒಳ್ಳೆ ಮಾದರಿ ಜಿಲ್ಲೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ತುಂಬ ಕನಸು ಕಟ್ಕೊಂಡು ಒಂದು ಅವರ ಕೆಲಸ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ನಮಗೆ ಬೇಕು ನಿಜವಾಗ್ಲೂ. ಅವ್ರ ಹತ್ರ ನಮ್ಮ ಕೋಲಾರ ಜಿಲ್ಲೆಯ ಬಗ್ಗೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟೊಂದು ಮನಸ್ಸಲ್ಲಿ ಕನಸಿಟ್ಕೊಂಡಿದ್ದಾರೆ. ಆ ಒಂದು ಕನಸೆಲ್ಲ ಅವರ ಕನಸೆಲ್ಲ ಈಡೇರಲಿ, ನಮ್ಮ ಕೋಲಾರ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸರಿ, ಓಕೆ 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 ಇಲ್ಲಿ ಸರಿ ಕೆಲಸ ಸರಿ 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 ಸರ್ ಆಯ್ತು.